ನೋಡಿ ಅಷ್ಟೇ ಅಷ್ಟೇ ಇದೇ ಮೇನ್ ಟಾಸ್ಕ್ ಇದ್ದಿದ್ದು ಇದೇ ಮರ್ತೋಗ್ತಿದ್ವಿ ನಾವು. ಸೊ ಫೈನಲಿ ಕಿವಿ ಚುಕ್ಕು ಇವತ್ತು ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತ ಹೇಳಿದ್ರೆ ನನ್ನ ಮಗಳಿಗೆ ಕಿವಿ ಚುಚ್ಚಕ್ಕೆ, ಇವಳಿಗಲ್ಲ ಒಂದೇ ವಾಲೆ ಇದೆ, ಕನ್ಫ್ಯೂಸ್ ಆಗ್ಬಿಡಿ. ಸೊ ನನ್ನ ಇನ್ನೊಂದು ಮಗಳಿಗೆ ಎಲ್ಲಿಗೆ ಹೋಗ್ತಿದ್ದೀವಿ ಮಮ್ಮ? ಶೂಸ್. ಓ ಸಾರಿ ಸಾರಿ, ಇವಳಿಗೆ ಶೂಸ್ ತಗೊಳಕ್ಕೆ ಹೋಗ್ತಿದ್ದೀವಿ. ನಾನು ಮರ್ತೋದೆ ನೋಡಿ, ಅವಳು ಮರ್ತೋಗಿಲ್ಲ. ಮನೆ ಯುವ ರಾಣಿ, ಅವಳು ಕಿವಿ ಚುಚ್ಚಕ್ಕೆ ಹೋಗ್ತಾ ಇರೋದು. ಬನ್ನಿ, ಕ್ಯಾಬಲ್ಲಿ ಹೋಗ್ತಿದ್ದೀವಿ, ಅವರಪ್ಪ ಆಫೀಸ್ಗೆ ಹೋಗಿದ್ದಾರೆ. ಸೊ ನಾವೇ ಕ್ಯಾಬಲ್ಲಿ ಹೋಗ್ತಾ ಇದ್ದೀವಿ, ನಮ್ಮ ಅತ್ತೆ, ನಮ್ಮಮ್ಮ, ನನ್ನ ಮಕ್ಕಳಿಬ್ರು, ನಾನು. ಸೊ ಲೆಟ್ಸ್ ಗೋ. ನಾವೆಲ್ಲಿ ಹೋಗ್ತಿದ್ದೀವಿ ಗೊತ್ತಾ? ಜಿ ಆರ್ ಟಿ ಜ್ಯುವೆಲರ್ಸ್. ನಿಮಗೆ ತೋರಿಸ್ತೀನಿ, ಸೆಲೆಕ್ಷನ್ ಮಾಡೋ ಸ್ವಲ್ಪ ಹಾಕಕ್ಕೆ ಟ್ರೈ ಮಾಡ್ತೀನಿ. ಕಿವಿ ಚುಚ್ಚದ ನಮ್ಮ ಬೇಸಿಕಲಿ ಇದು ಕಿವಿ ಚುಚ್ಚದ ಅವಳು ಹೇಗೆ ರಿಯಾಕ್ಷನ್ ಇರುತ್ತೆ ಅಂತ ಕ್ಯಾಪ್ಚರ್ ಮಾಡಬೇಕಾಗಿತ್ತು. ಸೊ ಹೋಗೋಣ ಈಗ ಕಿವಿ ಚುಚ್ಚಿ ಆ ರಿಯಾಕ್ಷನ್ ತೊಗೊಂಡು. ಸೊ ಅದು ಪ್ರೆಷಿಯಸ್ ರಿಯಾಕ್ಷನ್, ಮಿಸ್ ಮಾಡೋಕ್ಕೆ ಇಷ್ಟ ಇಲ್ಲ ನನಗೆ. ಇವಾನದು ಇದೆ, ಮಿಸ್ ಮಾಡಿದರೆ ಇವಾನ ಪ್ಲೇಲಿಸ್ಟಲ್ಲಿ ಹೋಗಿ ನೋಡಿ. ಸೊ ನಮ್ಮಮ್ಮ ಬಂದಿದ್ದಾರೆ ನೋಡಿ, ಸ್ವೆಟರ್ ಹಾಕೋ ಬರೋಕ್ಕೆ ಹೋಗಿದ್ರು ಮತ್ತೆ ಮನೆಗೆ. ಅವಳಿಗೆ ಸ್ವಲ್ಪ ಕೋಲ್ಡ್ ಆಗಿದೆ, ನಿನ್ನೆ ಚರ್ಚ್ಗೆ ಹೋಗಿದ್ವಲ್ಲ, ಸ್ವಲ್ಪ ಗಾಳಿ ಆಗಿ ಕೋಲ್ಡ್ ಆಗಿದೆ, ಅದಕ್ಕೆ ಎಲ್ಲ ಮುಚ್ಕೊಂಡು ಹೋಗ್ತಿದ್ರು. ಈಗ ನಾಲ್ಗೆ ಚೆನ್ನಾಗಿ ಮಾಡ್ತೀವಿ. ಫೈನಲಿ ಕ್ಯೂಟಿ ಪೈ ನೋಡಿ ಹೋಗ್ತಾ ಇದ್ದಾಳೆ. ಈ ಪುಟಾಣಿ ಬಾ, ಅವಳು ಬ್ರೈಟ್ ಆಯ್ತಲ್ಲ ನೋಡ್ತಾ. ಗರ್ಲ್ ಬೇಬಿ, ಇವ ಬಾಯ್ ಹಾ, ಕೂತ್ಕೊಳ್ಳಿ, ಹತ್ಬಿಟ್ಟಿ ಬಾ ಬೇಬಿ. ಬ್ಯಾಂಗಲ್ಸ್ ನೋಡೋಣ. ಹೌದು, ಇದು 5.8 ಇದೆ ನೋಡಿ. ಅಜ್ಜಿ ಎತ್ಕೋತಾರೆ, ಎತ್ಕೋತೀ. ಓಕೆ, ಸೊ ನಾವೀಗ ಇವಾಗ ಕೂತ್ಕೊಳ್ಳಿ. ಲಾಸ್ಟ್ ಟೈಮ್ ಇವಾನಾಗ ತೊಗೊಂಡು ಹೋಗಿದ್ದೀವಿ, ಸೊ ಅದೇ ಥರ ಇನ್ನೊಂದು ಸೆಲೆಕ್ಟ್ ಮಾಡೋಣ ಅಂತ ಅಷ್ಟೇ. ಹಾಂ, ತೊಗೊಂಡೋಗಿದ್ವಿ 1 month to 1 ಜೂನ್ ಅಲ್ಲ, ಹ್ಞೂ, ಜೂನಲ್ಲಿ ತೊಗೊಂಡಿದ್ವಿ. ಇದೇ ಥರ ಪ್ಲೇನ್ ನೋಡ್ತಾರೆ ರೀ. ಸೊ ಸೆಲೆಕ್ಟ್ ಮಾಡೋಕ್ಕೆ ಬಿಡೋಣ ಈಗ. ಹ್ಞೂ, ಎಷ್ಟಿದೆ ಅದು? 9.8, 4.6. ಇವನ್ ಹಿಂಗೆ ಹಾಕಿ ಕೈ ನೋಡೋಣ, ಹಾಕಿ ಇವಳು, ಇವಳಿಗೆ ಹಾಕಿ ಮಮ್ಮಿ ನೋಡೋಣ. ಎರಡು. ಹಾಂ, ಎಷ್ಟು ದಪ್ಪ ಅನ್ನಿಸ್ತಿದ್ಯಲ್ಲ ಇದು? ಲಾಸ್ಟ್ ಟೈಮ್ ಇವಾನಕ್ಕೆ ತೊಗೊಳಕ್ಕಿಂತ ದಪ್ಪ ಇದೆ. ಕೊಡ್ತೀನಿ, ಅಲ್ಲಿಟ್ಟಿರಿ. ಏನು ಮಾಡ್ತಿದ್ದೀರಾ? ಕಾಫಿ ಕುಡಿತೀರಾ? ಅಲ್ಲಿ ಬಿಸಿ ಇದೆ ಕಾಫಿ. ಇವಾ ಹೋಗೋಣ ಬಾ ಕೆಳಗಡೆ. ಹ್ಞೂ, ಏನೋ ಜನಗಣ ಮಾಡ ಜೋರಾಗಿ ಹೇಳ್ತಿದ್ದೆ, ಹೇಳ ಹೇಳಲ್ಲ. ಓ, ಕಿವಿ ಆಮೇಲೆ ಚುಚ್ಚಿಸ್ಬೇಕು, ಶೂ ಈಗ ತಗೋಬೇಕ? ಓ, ಬಂದ್ಬಿಡ, ಎಲ್ಲ ನಿಂದೇ ಫಸ್ಟ್ ಆಗ್ಬೇಕು, ಅವಳ್ದೆಲ್ಲ ಲಾಸ್ಟ್ ಆಗ್ಬೇಕ? ಯಾಕೆ ಅವಳ್ದಾಗ್ಬೇಕಂತೆ? ನೋಡ್ ಪುಟಾಣಿ ಅಕ್ಕ ಹೆಂಗಂತಾಳೆ, ಅಲ್ಲೋ ಹಳೆ ಗೋಲ್ಡ್ ಕೊಟ್ಬಿಟ್ಟು ಬಿಲ್ ಮಾಡಿಸ್. ಫುಲ್ ಕೋಲ್ಡ್ ಇದೆ. ಅವಳಿಗೆ ಗನ್ ಶಾಟ್ ಮಾಡಿಸ್ತಿದ್ದೀವಿ. ಎಷ್ಟಿವ್ರೆ ಗನ್ ಶಾಟ್ ನೋಡಿ,
ಸೆಪ್ಟಿಕೇನ್ ಆಗಲ್ಲ. ನಾ ಹಿಡ್ಕೊಂಡ್ ಕೂರ್ಲಿ ಮಗುನ, ನಾ ಹಿಡ್ಕೊಂಡ್ ಕುತ್ಕೋತೀನಿ. ಇವಳಿಗೆ ಕನ್ಸರ್ಟ್ ಮಾಡಿಸ್ತಿದೀವಿ, ಅಲ್ಲಿ ನೋಡಿ ಮಾರ್ಕ್ ಮಾಡ್ತಿದ್ದಾರೆ ಫಸ್ಟ್. ಇದಕ್ಕೆ ಮೇನ್ ಬಂದಿದ್ದು ನಾವು ಮಾರ್ಕ್ ಮಾಡಿ, ಓಕೆನಾ? ಏನಿಲ್ಲ, ಏನಾಯ್ತು? ಆಯ್ತು, ಇಟ್ಟಿದ್ದಾರೆ ನೋಡಿ ಅಲ್ಲೆಲ್ಲ. ಹ್ಞೂ, ಮಾಡಿ ಮಾರ್ಕ್ ಮಾಡ್ತಾರೆ ಅಷ್ಟೇ. ಎರಡು ಸೇಮ್ ಇದೆಯಾ ಅಮ್ಮ? ಇದು ಜಿಯಾಟಿಲೇ ತಗೊಂಡಿರೋದು, ಆಂಟಿಸೆಪ್ಟಿಕ್. ಏನು ಸೆಪ್ಟಿಕ್ ಆಗಲ್ಲ, ಗನ್ ಶಾಟ್ ಅಂದ್ರೆ ಇದ್ರ ಹಾಕ್ಬೇಕು, ಮತ್ತೆ ಇದ್ರ ಗನ್ನಲ್ಲಿ ಗನ್ ತೋರಿಸಿ, ಇದ್ರ ಗನ್ನಲ್ಲಿ ಶಾರ್ಟ್ ಮಾಡ್ತಾರೆ. ಸೊ ಈ ವಾಲೆ ಹೇಗಾಗ್ತಿದಾರೆ ನೋಡಿ, ಹಾಗೆ ಫಿಕ್ಸ್ ಮಾಡ್ಕೋತಾರೆ. ಸೊ ಇದಾಗಿ ಒಂದ್ ತಿಂಗಳ ಆದ್ಮೇಲೆ ಸ್ವಲ್ಪ ಶಾರ್ಟ್ ಈಗ ನೋಡಿ ಎಕ್ಸ್ಪ್ರೆಷನ್ಸ್ ಇದ್ದು ರೆಕಾರ್ಡ್ ಮಾಡಿ. ಇವಾಗ ಅಲ್ಲ ಬಂಗಾರಿ ನೋಡ್ರಿ, ಫೈನಲಿ ಆಯ್ತು. ನನ್ ಮಗಳು ಅಳ್ತಿದ್ದಾಳು ನೋಡಿ, ಈಗ ಒಂದ್ ಕಲೆಕ್ಟ್ ಮಾಡ್ಕೊಂಡು ಹೋಗೋದಷ್ಟೇ ನೋಡಿ, ಅಷ್ಟೇ ಅಷ್ಟೇ. ನಮ್ಮ ಪುಟಾಣಿಗೆ ಕಿವಿ ಚುಚ್ಚಿದಾಯ್ತು, ಇದೇ ಮೇನ್ ಟಾಸ್ಕ್ ಇದ್ದಿದ್ದು, ಇದೇ ಮರ್ತು ಹೋಗ್ತಿದ್ವಿ ನಾವು. ಸೊ ಫೈನಲಿ ಕಿವಿ ಚುಚ್ಚಾಯ್ತು ನೋಡಿ, ಎಷ್ಟ್ ಚೆನ್ನಾಗ್ ಕಾಣಿಸ್ತಿದೆ ಗೊತ್ತಾ? ಇವ ಹೇಗತ್ಲು ಪುಟಾಣಿ, ತುಂಬಾ ಹತ್ಲ ತೋರ್ಸು, ಹೆಂಗತ್ಲು ಅವಳು ತೋರ್ಸಲ್ಲ ನೋಡಿ ಇಲ್ಲಿ. ಈಗ ಸ್ವಲ್ಪ ಫೀಡ್ ಮಾಡಿಸ್ಕೊಂಡು ಹೋಗೋಣ ಅಂತ ಮತ್ತೆ ಫಸ್ಟ್ ಫ್ಲೋರ್ಗೆ ಬರ್ತಿದ್ದೀನಿ. ಸೊ ಇದಾದ್ಮೇಲೆ ಇವಾನ ಶೂ ತಗೊಂಡ್ರೆ ಮುಗೀತು ವೈಂಡ್ ಅಪ್. ಮೈಲ್ ಹಾಲು ಕುಡಿಯಕ್ಕೆ ಹೋಗಿ ಬರೋಣ ರೂಮಿಗೆ, ಇಲ್ಲಿ ನರ್ಸಿಂಗ್ ರೂಮ್ ಇದೆ. ಸೊ ಅಲ್ಲಿ ಹೋಗಿ ಇದು ಮಾಡಿಸ್ಕೊಂಡು ಬರ್ತೀನಿ. ಖುಷಿ ಖುಷಿ ಕಮ್ಮಿ ಆಗ್ತಿದ್ದಾಳೆ ಅಷ್ಟೇ. ಬಂದು ನೋಡಿ ಫೀಡ್ ತಗೊಂಡಿಲ್ಲ, ನಗು ಬರ್ತಿದ್ದಾಳು ಫೀಡ್ ಬೇಡಂತೆ. ಈಗ ಇವಾನಾಗ ಹೋಗಿ ಪರ್ಚೇಸ್ ಮಾಡೋಣ, ಬೇಡವಲ್ಲ.
ಶೂ ಬೇಡವಂತೆ ಅವಳಿಗೆ. ಸೊ ಇಲ್ಲಿ ಬಿಡ್ಕೋಬೇಡ. ಸೊ ಲೆಟ್ಸ್ ಗೋ ಥ್ರೂ ದಿ ಲೈಫ್ ಸ್ಟ್ರೆಸ್. ಯುವರ್ ಸರ್ಚಿಂಗ್ ನೋಡಿ, ಇಲ್ಲಿ ಸರ್ಚಿಂಗ್. ಆಯ್ತಾಯ್ತು ಮಮ್ಮಿ. ಏನೋ ಹಲೋ ಎವ್ರಿವನ್ ಅಂತೆ. ಏನೋ ಹಲೋ ಎವ್ರಿವನ್ ಅಂದ್ಲು, ಸ್ಟಾಪ್ ಮಾಡ್ಬಿಟ್ಲು. ಸೊ ಈಗ ಫೈನಲಿ ನಮ್ಮ ಶಾಪಿಂಗ್ ಮುಗೀತು. ಅಲ್ಲಿ ರಿಲಯನ್ಸ್ಗೆ ಹೋಗ್ಬಿಟ್ಟು ನಾವು ಶೂ ತಗೋತೀವಿ. ಅದನ್ನೇನು ಲಾಸ್ಟಲ್ಲಿ ಏನು ತೋರಿಸೋದಿಲ್ಲ, ನಾರ್ಮಲ್ ರಿಲಯನ್ಸ್ ಸ್ಟ್ರೆಂಟಲ್ಲಿ. ಸೊ ಹೀಗೆ ನಮ್ಮ ಜಿ ಆರ್ ಟಿ ಶಾಪಿಂಗ್ ನಮ್ಮ ಅಮ್ಮ ಮತ್ತು ನಮ್ಮ ಅತ್ತೆ ಇಬ್ಬರ ಜೊತೆ ಮುಗೀತು. ಎಲ್ಲ ಈ ಕಡೆಗೆ ಬನ್ನಿ, ಈ ಕಡೆಗೆ ಬನ್ನಿ, ಈ ಕಡೆ ಇವ ಬನ್ನಿ ಈ ಕಡೆಗೆ. ಹೋಪ್ ಯು ಆಲ್ ಲೈಕ್ ದಿಸ್ ವಿಡಿಯೋ. ಹೇಗಿದ್ದು ನನ್ನ ಮಗು ರಿಯಾಕ್ಷನ್? ನಮ್ಮ ಅತ್ತೆ ಅಂತೂ ನೋಡಿಲ್ಲ, ನಮ್ಮ ಅಮ್ಮನೇ ವಿಡಿಯೋ ಮಾಡ್ತಿದ್ರು. ಇವಾನ ಕಾಣ್ತಿಲ್ಲ, ಎತ್ಕೋತೀನಿ. ಹೇಗಿತ್ತು ರಿಯಾಕ್ಷನ್? ನನ್ ಮಗ್ಳಿಗೆ ನೋಡಿ ಫ್ಲಾಗ್ ಹೇಳಿದ್ನಲ್ಲ, ಇಂಡಿಪೆಂಡೆನ್ಸ್ ಡೇ ಮುಗಿದ್ರು ಇಂಡಿಪೆಂಡೆನ್ಸ್ ಡೇ ಮುಗಿಲ್ಲ. ಸೊ ದಿಸ್ ಇಸ್ ಅಬೌಟ್ ಆರ್ ಜಿ ಆರ್ ಟಿ ಶಾಪಿಂಗ್. ಸೊ ಹೋಪ್ ಯು ಆರ್ ಲೈಕ್ ಇಟ್. ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಅಂಡ್ ಶೇರ್. ಸೊ ಮಜ್ಜ ಸ್ವಲ್ಪ ಎಂಜಾಯ್ ಮಾಡಿದ್ರಿ ಅನ್ಕೋತೀನಿ. ನೀವು ಮಗು ಇದ್ರೆ ಬಂದು ಜಿ ಆರ್ ಟಿಗೆ ಕಿವಿ ಚುಚ್ಚಿಸ್ಬೋದು, ಶಾಪಿಂಗ್ ಕೂಡ ಮಾಡ್ಬೋದು, ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್ ಇದೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್, ಟೇಕ್ ಕೇರ್, ಬಾಯ್.